चेतन अवरदु नंगे प्रोफेशनल जलसी अन्सुत्ते ಅವರಿಗೆ ತಮಗಂತೂ ಯಾವುದೇ ಫಿಲಂ ಅನ್ನು ಮಾಡಿ ಹಿಟ್ ಮಾಡಿಕೊಳ್ಳುವಂತ ತಾವು ನಟನಾಗಿ ಉಳ್ಕೊಳ್ಳುವಂತ ಯಾವ ಸಾಮರ್ಥ್ಯವೂ ಇಲ್ಲ. ಕಳೆದ ಅನೇಕ ತಿಂಗಳುಗಳಿಂದ ಅವರು ಒಂದಲ್ಲ ಒಂದು ವಿಚಾರವನ್ನು ತೆಗೆದು ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ತಾವು ಸುದ್ದಿಯಲ್ಲಿ ಇರಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದಾರೆ. ಡೆಫಿನೆಟ್ಲಿ ಈಗ ಅವರಿಗೆ ತುಂಬಾ ಸ್ಪಷ್ಟವಾಗಿ ಸಿಕ್ಕಿರೋದು ರಿಷಬ್ ಶೆಟ್ಟಿಯವರ ಕಾಂತಾರ ಮೂವಿ. ಕಾಂತಾರ ಮೂವಿಯನ್ನು ಅವರು ಏನು ಹೀಗಳಿಯಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಅದನ್ನೊಂದು ಬುಡಕಟ್ಟು ಜನಾಂಗದ ಸಂಸ್ಕೃತಿಯದು ಮೂಲ ಭಾರತೀಯ ಸಂಸ್ಕೃತಿ, ಇದು ಎಡಪಂಥೀಯರ ಒಂದು ಕಾಮನ್ ಅಜೆಂಡಾ. ಭಾರತೀಯ ಸಂಸ್ಕೃತಿ ಬೇರೆ, ಮೂಲ ಭಾರತೀಯ ಸಂಸ್ಕೃತಿ ಬೇರೆ. ಭಾರತೀಯ ಸಂಸ್ಕೃತಿ ಅಂತಂದ್ರೆ ಹೊರಗಡೆಯಿಂದ ಬಂದ ಆರ್ಯರ ಆಕ್ರಮಣದ ನಂತರದ ಸಂಸ್ಕೃತಿ. ಎಂಥ ಮೂರ್ಖತನದ ವಾದ ಅಂತಂದ್ರೆ ಇಡೀ ಜಗತ್ತು ಅದನ್ನು ತಿರಸ್ಕರಿಸಿಯಾಗಿದೆ. ಇವತ್ತಿಗೂ ಅದನ್ನು ಇಟ್ಕೊಂಡು ಅವ್ರು ನೇತಾಡ್ತಿದ್ದಾರೆ, ಯಾಕೆಂದ್ರೆ ಇದನ್ನು ಬಿಟ್ಬಿಟ್ರೆ ಅವ್ರ ಇಷ್ಟು ದಿನದ ಹೋರಾಟದ ಬೇಸ್ ತಪ್ಪು ಹೋಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಇದು ಎಲ್ರಿಗೂ ಗೊತ್ತಿರುವಂತ ಸಂಗತಿ. ಇನ್ ಎರಡನೇದು, ಹಿಂದೂ ಧರ್ಮ ಎಷ್ಟು ವಿಶಾಲವಾಗಿರುವಂತ ಧರ್ಮ ಅಂತಂದ್ರೆ ಹಿಂದೂ ಧರ್ಮ ಅದು ಎಲ್ಲವನ್ನೂ ಒಳಗೊಳ್ಳುವಂತ ಧರ್ಮ. ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದ ಮೊದಲನೇ ಭಾಷಣದಲ್ಲೇ ಹೇಳ್ತಾರೆ, ನಮಗೆ ಹೊರಗಡೆ ಇಡೋದು ಅನ್ನೋದು ಗೊತ್ತೇ ಇಲ್ಲ, ಎಕ್ಸ್ಕ್ಲೂಸಿವ್ ಆಗಿರುವಂತದ್ದು ಗೊತ್ತೇ ಇಲ್ಲ. ನಾವೆಲ್ಲರನ್ನೂ ಒಳಗೊಳ್ಳುವಂತವರಾಗಿದ್ದರಿಂದ ನೀವು ಬುಡಕಟ್ಟು ಜನಾಂಗದ್ದೇ ಆಗಿರಲಿ ಅಥವಾ ನೀವು ಯಾವುದೇ ಸಂಸ್ಕೃತಿ ಅಂತ ಹೇಳಿ ಅದೆಲ್ಲವೂ ಹಿಂದೂ ಸಂಸ್ಕೃತಿಯ ಅಂಗವೇ. ಇಂಟ್ರೆಸ್ಟಿಂಗ್ಲಿ ಈ ಯಾರ್ಯಾರು ದೈವದ ಪೂಜೆ ಮಾಡ್ತಾರೋ, ಇಡೀ ಕಾಂತಾರ ಸಿನಿಮಾದಲ್ಲಿ ನಾವೇನ್ ನೋಡ್ತೀವಿ, ದೇವ ಪೂಜೆ ಮತ್ತು ದೈವ ಪೂಜೆ ಎರಡೂ ಡಿಫರೆಂಟ್ ಆಗಿರುವಂತದ್ದು. ದೇವರಿಗಿಂತ ಹೆಚ್ಚು ದೈವಕ್ಕೆ ಬೆಲೆ ಅಲ್ಲಿ ಅಂತ ಹೇಳ್ತಾರೆ. ಈ ದೈವವೂ ಕೂಡ ಈ ಹಿಂದೆ ಯಾವುದೋ ವ್ಯಕ್ತಿ ಆಗಿದ್ದು ಆನಂತರ ಆತ ಸಮಾಜಕ್ಕೋಸ್ಕರ ತನ್ನ ಜನರಿಗೋಸ್ಕರ ಸಮರ್ಪಣೆ ಆಗಿರೋದನ್ನ ಅವರು ತುಂಬಾ ಗೌರವಿಸ್ತಾರೆ. ಆ ಗೌರವ ದೇವರಿಗಿಂತಲೂ ಹೆಚ್ಚು. ಹಾಗಂತ ಅವ್ರು ದೇವರ ಪೂಜೆ ಮಾಡಲ್ಲ ಅಂತಲ್ಲ, ದೈವ ಪೂಜೆ ಮತ್ತು ದೇವ ಪೂಜೆ ಎರಡು ಜೊತೆಯಲ್ಲೇ ಹೋಗುವಂತ ವಿಶೇಷವಾಗಿರುವಂತ ಒಂದು ಸಂಪ್ರದಾಯವನ್ನ, ಒಂದು ಗೌರವವನ್ನ ದಕ್ಷಿಣ ಕನ್ನಡದವರು ಅಲ್ಲಿ ಬೆಳೆಸ್ಕೊಂಡು ಬಂದಿದ್ದಾರೆ. ದುರದೃಷ್ಟಕರ ಸಂಗತಿ ಅಂದ್ರೆ ಚೇತನ್ಗೆ ಇಷ್ಟೆಲ್ಲ ಓದುವಂತ ಇಷ್ಟೆಲ್ಲ ಅಧ್ಯಯನ ಮಾಡೋದಕ್ಕೆ ಪುರುಸೊತ್ತಿಲ್ಲ. ನಾನು ಚೇತನ್ಗೆ ವಿನಂತಿಸಿಕೊಳ್ತೀನಿ, ದಯಮಾಡಿ ಒಂದ್ಸಲ ದಕ್ಷಿಣ ಕನ್ನಡ ಸುತ್ತಾಡ್ಕೊಂಡು ಬನ್ನಿ, ಅಲ್ಲಿನ ಜನರ ಜೊತೆಗೆ ಸಂಭಾಷಣೆ ನಡೆಸಿ, ಅಲ್ಲಿನ ಜನರ ಸಂಸ್ಕೃತಿ ಎಷ್ಟು ಆಳಕ್ಕಿದೆ ಅಂತಂದ್ರೆ ಅದು ಸನಾತನ ಧರ್ಮದೊಂದಿಗೆ ಸನಾತನ ಧರ್ಮದ ಒಂದು ಭಾಗವೇ, ಮತ್ತು ಅದರೊಂದಿಗೆ ಎಷ್ಟು ಪ್ಯಾರಲ್ ಆಗಿ ಜೊತೆಯಲ್ಲಿ ಹೋಗುತ್ತೆ ಅನ್ನೋದನ್ನ ಅವ್ರು ನೋಡಿದ್ರೆ ಅರ್ಥ ಆಗುತ್ತೆ. ಹೀಗಾಗಿ ಈ ತರದ ಮೂರ್ಖವಾದವನ್ನು ಬಿಟ್ಟು ಭಾರತೀಯ ಸಂಸ್ಕೃತಿಯೊಂದಿಗೆ ಒಂದಾಗಿ ಭಾರತೀಯ ಜನರೊಂದಿಗೆ ಒಂದಾಗಬೇಕು ಅಂತ ನಾನು ಚೇತನರಿಗೆ ಕೇಳ್ಕೊಳ್ತೀನಿ. ಅಷ್ಟೇ ಅಲ್ಲದೆ ಭಾರತೀಯ ಸಂಸ್ಕೃತಿಯ ಕುರಿತಂತೆ ಮಾತನಾಡೋಕ್ಕಿಂತ ಮುಂಚೆ ಎರಡೆರಡು ಸಿಟಿಸನ್ಶಿಪ್ ಇರೋದನ್ನು ಬಿಟ್ಟು ಪಕ್ಕ ಭಾರತೀಯರಾಗೋದನ್ನು ಮೊದಲು ಕಲೀರಿ ಅಂತ ಅವ್ರಿಗೊಂದು ಹಿತವಚನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.